ಇಸ್ ಮಿ ಚಂದ್ರಶೇಖರ್. ಸೊ ನಿಮೋನಿಕ್ಸು ತುಂಬ ಡಿಮ್ಯಾಂಡಲ್ಲಿತ್ತು, ಅಂದರೆ ಎಕ್ಸಾಮ್ಸಲ್ಲಿ ನೀವು ಆಲ್ಮೋಸ್ಟ್ ಎಲ್ಲನೂ ರಿಕವರಿ ಮಾಡ್ಕೊಳ್ಳೋಕ್ಕೆ ಅಂದರೆ ರಿಕಾಲ್ ಮಾಡ್ಕೊಳ್ಳೋಕ್ಕೆ ತುಂಬ ಡಿಫಿಕಲ್ಟ್ ಆಗುತ್ತೆ. ಸೊ ಹಂಗಾಗ್ಬಿಟ್ಟು ಏನು ಅಂತಾರೆ, ನಿಮೋನಿಕ್ಸ್ ಯೂಸ್ ಮಾಡ್ಕೊಂಬಿಟ್ಟು ಅದನ್ನೆಲ್ಲ ರಿಮೆಂಬರ್ ಮಾಡ್ಕೊಂಬಿಟ್ಟು ಅಲೋಬೌಟ್ ರಿಕಾಲ್ ಮಾಡ್ಕೊಳ್ಳೋಕ್ಕೆ ಈಸಿಯಾಗಿರ್ತಕ್ಕಂಥ ವರ್ಕು. ಸೊ ಹಂಗಾಗ್ಬಿಟ್ಟು ಏನು ಮಾಡ್ತಾರೆ, ಅದನ್ನು ಒಂದು ನಿಮೋನಿಕಲ್ಲಿ ಫಾರ್ಮ್ ಆಗ್ಬಿಟ್ಟು ನೆನ್ಪಿಟ್ಕೊಂತಾರೆ. ಸೊ ಆ ಥರ ನಿಮೋನಿಕ್ಸ್ ಬಗ್ಗೆ ಇವತ್ತು ಕ್ಲಾಸಿಂದ ಸೊ ಕಂಟಿನ್ಯೂಸ್ ಆಗಿ ನಿಮಗೆ ಸೀರೀಸ್ ಕೊಡ್ತಾ ಇದ್ದೀವಿ, ತುಂಬ ಡಿಮ್ಯಾಂಡಲ್ಲಿ ಇದೆ ಅದು. ಓಕೆ, ಸೊ ಇವತ್ತು ನಾವು G7 ಕಂಟ್ರಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಇದು ನಮ್ಮದು ಫಸ್ಟ್ ಕ್ಲಾಸು ಟ್ರಿಕ್ಸ್ ಮೇಲ್ಗಡೆ, ಅಂತ ದಟ್ ಮೀನ್ಸ್ ನ್ಯೂಮ್ಯಾನಿಕ್ಸ್ ಮೇಲ್ಗಡೆ ಇದೆ ಫಸ್ಟ್ ಕ್ಲಾಸು. ಸೊ ಅದೇ ಥರ ನಿಮಗೆ ಎಲ್ಲ ಥರದ್ದು ಸಿಗ್ತಾ ಹೋಗುತ್ತೆ. ಓಕೆ, ಸೊ ಫಸ್ಟ್ ಇವತ್ತು ಕ್ಲಾಸಲ್ಲಿ G7 ಕಂಟ್ರೀಸಲ್ಲಿ ಓಕೆ ಯಾವ ಕಂಟ್ರೀಸ್ ಇದಾವೆ ಅಂತ ಫಸ್ಟ್ ನೋಡ್ಕೊಳ್ಳೋದಾದರೆ, ಓಕೆ ಸೊ ಲುಕ್ ಹಿಯರ್, ಜಪಾನ್, USA, ಇಟಲಿ, ಕೆನಡಾ, ಇಂಗ್ಲೆಂಡ್, ಜರ್ಮನಿ, ಫ್ರಾನ್ಸ್. ಸೊ ದೀಸ್ ಆರ್ ಕೋಡೆಡ್ ಇನ್ ದ ಫಾರ್ಮ್ ಆಫ್ ದ ಗರ್ಲ್ ಫ್ರೆಂಡ್ ಜ್ಯೂಸ್. ಓಕೆ, ದಟ್ ಮೀನ್ಸ್ GF ಜ್ಯೂಸ್ ಅಂತಂದು ಫಾರ್ಮ್ ಮಾಡಿದೆ ಇದನ್ನು. ಓಕೆ, ಸೊ ಈ ಥರ ಜ್ಯೂಸ್ GF ಅಂತ ಫಾರ್ಮ್ ಮಾಡಿದೆ. ಸೊ ಇದನ್ನು ನಾವು ಯಾವ ಥರ ನೆನ್ಪಿಟ್ಕೋಬೋದು ಅಂತಂದರೆ, ಆಲ್ಮೋಸ್ಟು ಈ ಥರ ಫಾರ್ಮ್ ಮಾಡಿದ್ರೆ ಏನಾಗುತ್ತೆ, ಈ ಮೆಮೊರಿ ಅಂದರೆ ದಟ್ ಮೀನ್ಸ್ ಈಸಿಲಿ ನಾವು ಏನು ಮಾಡ್ಬೋದು, ರಿಕಾಲ್ ಮಾಡ್ಕೋಬೋದು ಎಕ್ಸಾಮಲ್ಲಿ. ಸೊ ಅದರಿಂದ ನಮ್ಗೆ ಏನು ಹೆಲ್ಪ್ ಆಗುತ್ತಂದರೆ, ಬೇರೆ ಇದಕ್ಕೆ ನಾವು ಅಂದರೆ ನೆನ್ಪಿಟ್ಕೊಳ್ಳೋಕ್ಕೆ ಪ್ರಾಕ್ಟೀಸ್ ಮಾಡೋಕ್ಕೆ ವರ್ಕ್ ಇನ್ವಾಲ್ವ್ ಮಾಡೋದಕ್ಕಿಂತ ಇದನ್ನು ಈ ಥರ ನೆನ್ಪಿಟ್ಕೊಂಬಿಟ್ಟು ಸೊ ಇದರಲ್ಲೂ ಸೇವ್ ಆಗಿರ್ತಕ್ಕಂಥ ವರ್ಕ್ನ ಬೇರೆ ಅದಕ್ಕೆ ನಾವು ಇನ್ವೆಸ್ಟ್ ಮಾಡ್ಬೋದು, ರೈಟ್? ಓಕೆ, ಸೊ ನಿಮ್ಮನಿಗೆ ಸಾಧ್ಯದಿಂದ ಹೆಲ್ಪ್ ಆಗುತ್ತೆ. ಸೊ ಇದನ್ನು ಯಾವ ಥರ ಇದು ಮಾಡಿದೆ ಅಂತಂದರೆ, G7 ಕಂಟ್ರೀಸ್ ಆರ್ ವೆಲ್ತಿ ನೇಷನ್ಸ್. ಓಕೆ, ಸೊ ಆಲ್ಮೋಸ್ಟ್ ನಮ್ಗೆ ಗೊತ್ತಿದೆ ಏನಾಗುತ್ತೆ ಅಂದರೆ, G7 ಕಂಟ್ರೀಸ್ ಎಲ್ಲ ಯಾವಿದ್ದಾವೆ ಅಂತಂದರೆ, ಆಲ್ಮೋಸ್ಟ್ ಯಾವ GDPಲಿ ತುಂಬ ಹೈಯೆಸ್ಟ್ ಇದ್ದಾವೆ ಅವನ್ನೇ ಎಲ್ಲ ಏನು ಮಾಡಿದರೆ G7 ಕಂಟ್ರೀಸಲ್ಲಿ ಗ್ರೂಪ್ ಮಾಡ್ಕೊಂಡಿದ್ದಾರೆ. ಸೊ ಎಕ್ಸೆಪ್ಟ್ ರಷ್ಯಾ. ರಷ್ಯಾ ಫಸ್ಟಿಗೆ ಇತ್ತು ಬಟ್ ಈಗಿಲ್ಲ. ದಟ್ ಮೀನ್ಸ್ G7 ಅಂತಂದರೆ ಫಸ್ಟಿಗೆ G8 ಇತ್ತು ಯಾವಾಗ ರಷ್ಯಾ ಇದ್ದಾಗ, ರಷ್ಯಾ ಈಗಿಲ್ಲ. ಓಕೆ, ಸೊ ಆದ ಕಾರಣದಿಂದ ಏನಿದೆ, G7 ಅಷ್ಟೇ ಇದ್ದಾವೆ. ಸೊ ದೀಸ್ ಆರ್ ಆಲ್ ದ ವೆಲ್ತಿಲಿ, ಇದು ದಟ್ ಮೀನ್ಸ್ ಫೈನಾನ್ಷಿಯಲಿ ಗುಡ್ ಕಂಡೀಷನ್. ಸೊ ಹಂಗಾಗ್ಬಿಟ್ಟು ಏನು ಮಾಡಿದರೆ, ದೀಸ್ ಕಂಟ್ರೀಸ್ ಆರ್ ವೆಲ್ತಿ ನೇಷನ್ಸ್. ಸೊ ದೇ ಆಲ್ ಡ್ರಿಂಕ್ ಜ್ಯೂಸ್, ಹ್ಯಾವ್ ಎ ಗರ್ಲ್ ಫ್ರೆಂಡ್. ಅಂದರೆ ರೈಟ್, ಸುಮ್ಮನೆ ನಿಮಾನಿಕ್ಸ್ ಆಗಿ ಯೂಸ್ ಮಾಡಿರ್ತಕ್ಕಂಥದ್ದು ಗರ್ಲ್ ಫ್ರೆಂಡ್ ಅಂತಂದ್ಬಿಟ್ಟು. ಸೊ ಇಲ್ಲ ಅಂತಂದರೆ ನೀವೇನು ನೋಡಿ, GF ಜ್ಯೂಸ್ ಅಂತಂದ್ಬಿಟ್ಟು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಯಾವ ಥರ ನಿಮಗೆ ಕಂಫರ್ಟ್ ಆಗುತ್ತೋ ಆ ಥರ ನೀವು ನೆನ್ಪಿಟ್ಕೋಬೋದು. ಸೊ ಅದನ್ನೇ ಇಲ್ಲಿ GF ಜ್ಯೂಸ್ ಅನ್ನೋದನ್ನೇ ಟ್ಯಾಕಲ್ ಮಾಡ್ಕೊಂಡು ಟ್ಯಾಕಲ್ ಮಾಡ್ಕೊಂಡು ನೋಡೋದಾದರೆ, ಓಕೆ, ಸೊ ಫಸ್ಟ್ ಒನ್ ಹಿಯರ್, ಜಿ ಸ್ಟ್ಯಾಂಡ್ಸ್ ಫಾರ್ ಜಪಾನ್, ಯು ಸ್ಟ್ಯಾಂಡ್ಸ್ ಫಾರ್ USA, ಐ ಸ್ಟ್ಯಾಂಡ್ಸ್ ಫಾರ್ ಇಟಲಿ, ಸಿ ಸ್ಟ್ಯಾಂಡ್ ಫಾರ್ ಕೆನಡಾ, ಇ ಸ್ಟ್ಯಾಂಡ್ಸ್ ಫಾರ್ ಇಂಗ್ಲೆಂಡ್, ದೆನ್ ಜರ್ಮನಿ, ಫ್ರಾನ್ಸ್. ದೀಸ್ ಆರ್ ದ 7 ನೇಷನ್ಸ್. ಓಕೆ, ಸೊ ಯು ಕ್ಯಾನ್ ಸಿ ಇಯರ್. ಸೊ ದಿಸ್ ಇಸ್ ಆಲ್ ಅಬೌಟ್ ದ G7 ಕಂಟ್ರೀಸ್. ಸೊ ಅದೇ ಥರ ನಾಳೆ ನಿಮಗೆ ಸೀರೀಸಲ್ಲಿ, ಸೊ ದಟ್ ಮೀನ್ಸ್ ಸೆಕೆಂಡ್ ಸೀರೀಸಲ್ಲಿ, ಸೊ ಬೇರೆ ಅದೇ ಥರ ಕಂಟ್ರೀಸ್ ಬಗ್ಗೆ ನಿಮಗೆ ತರುತ್ತೆ. ರೀಸೆಂಟಾಗಿ ಕಂಟ್ರೀಸ್ ಎಲ್ಲ ಮುಗಿಸ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ನೆಕ್ಸ್ಟ್ ಇದ್ಕೋಣ. ಓಕೆ, ಸೊ ಅದೇ ಥರ ಲಿಂಕ್ಸ್ ಎಲ್ಲ ಕೆಳಗಡೆ ಇದೆ, ಸೊ ಅವರ ಟೆಲಿಗ್ರಾಮ್ ಚಾನಲ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಚಾನಲ್. ಸೊ ಹಾಗೆ ಇದೇ ಥರ ನೀವೇನಾದ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಇಟ್ ರೈಟ್ ನೌ. ಓಕೆ, ಸೊ ಥ್ಯಾಂಕ್ ಯು.